ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘದ 24ನೇ ವಾರ್ಷಿಕ ಮಹಾಸಭೆ. ಶ್ರೀಮತಿ ಸಿದ್ದಮ್ಮ ಸಂಗ್ರಮ ಬಸವಣ್ಣವರ ಅವರ ಚೊಚ್ಚಲ ಕೃತಿ ಆಶಾದೇವಿಗೆ ಕವನ ಸಂಕಲನ ಲೋಕಾರ್ಪಣೆ. ಸಾಮಾಜಿಕ ಸುರಕ್ಷಾ ಕಲ್ಯಾಣ ಮಸೂದೆ 2018 ಕೈಬಿಡಲು ಒತ್ತಾಯಿಸಿ ಕಟ್ಟಡ ಕಾರ್ಮಿಕರಿಂದ ಪ್ರತಿಭಟನೆ. ಬೀದರ್ ಜಿಲ್ಲಾ ಶಾಮಿಯನ್ ಒನ್ಸರ್ ಅಸೋಸಿಯೇಷನ್ 3ನೇ ಸಮ್ಮೇಳನದಲ್ಲಿ ಮೋಟಿಂಗ್ ಸನ್ಮಾನ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರ ಅಮಾನತು ರದ್ದತಿಗೆ ಆಗ್ರಹಿಸಿ ಧರಣಿ. ನಾರಂಜಿ ಸಹಕಾರ ಸಕ್ಕರೆ ಕಾರ್ಖಾನೆಯ 2018-19 ಸಾಲಿನ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ 25ಕ್ಕೆ. ಸುದ್ದಿಯ ವಿವರಗಳು. ಸೆಪ್ಟೆಂಬರ್ 24ರಂದು ಪ್ರತಾಪ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘದ 2018-19 ಸಾಲಿನ 24ನೇ ವಾರ್ಷಿಕ ಮಹಾಸಭೆಯಲ್ಲಿ ವಾರ್ಷಿಕ ವರದಿ ಮಂಡಿಸಿ ಮಾತನಾಡಿದ ಸಂಘದ ಉಪಾಧ್ಯಕ್ಷರಾದ ಶಿವನಂದ ರೆಡ್ಡಿ ಅವರು, ಸಂಘದಲ್ಲಿ 2226 ಸದಸ್ಯರಿದ್ದು 6,70,00,000 ರೂಪಾಯಿ ಷೇರು ಬಂಡವಾಳ ಹೊಂದಿದೆ. ಪ್ರಸಕ್ತ ಸಾಲಿನಲ್ಲಿ ಸಂಘವು 89,00,000 ರೂಪಾಯಿ ನಿವ್ವಳ ಲಾಭ ಪಡೆದಿದೆ ಎಂದರು. ಸಂಘದ ಉಪಾಧ್ಯಕ್ಷರಾದ ಶಿವನಂದ ರೆಡ್ಡಿ ಅವರು ಮಾತನಾಡುತ್ತಾ 2020 ಜನವರಿ ತಿಂಗಳಿಂದ ಸಂಘದ ಸದಸ್ಯರಿಗೆ ವಾರ್ಷಿಕ ₹9 ಬಡ್ಡಿಯಲ್ಲಿ 1.50 ಲಕ್ಷ ರೂಪಾಯಿ ಸಾಲ ನೀಡಲು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಈ ಹಿಂದೆ ಸಂಘದ ಸದಸ್ಯರಿಗೆ ₹75,000 ಸಾಲ ನೀಡಲಾಗುತ್ತಿತ್ತು. ಸಂಘದ ಸದಸ್ಯರ ಒತ್ತಾಯ ಪೂರ್ವಕ ಮನವಿ ಮೇರೆಗೆ 1.50 ಲಕ್ಷ ರೂಪಾಯಿ ಸಾಲ ನೀಡಲು ನಿರ್ಣಯ ಕೈಗೊಳ್ಳಲಾಗಿದೆ. ಈ ಹಿಂದೆ ₹12 ರೂಪಾಯಿ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿತ್ತು. ಈಗ ಅಂದರೆ 2020 ಜನವರಿ ತಿಂಗಳಿಂದ ₹9 ಬಡ್ಡಿ ಪಡೆದು ಸಾಲ ನೀಡಲಾಗುತ್ತಿತ್ತು. ಬಡ್ಡಿಯಲ್ಲಿ ₹3 ಇಳಿಕೆ ಮಾಡಲಾಗಿದೆ ಎಂದು ಹೇಳಿದರು. ಸಂಘದ ಸದಸ್ಯರಿಗೆ ಮರಣ ಪರಿಹಾರ ನಿಧಿಯನ್ನು 2020 ಜನವರಿ ತಿಂಗಳಿಂದ 1 ಲಕ್ಷ ರೂಪಾಯಿ ನೀಡಲು ಸಂಘದ ಆಡಳಿತ ಮಂಡಳಿ ನಿರ್ಧರಿಸಿದೆ. ಸಂಘವು ಕಳೆದ 24 ವರ್ಷಗಳಿಂದ ಸಂಘದ ಸದಸ್ಯರ ಸಹಕಾರದಿಂದ ಪ್ರಗತಿ ಪಥದಂತೆ ಸಾಗಿದೆ. ಸಂಘದ ಷೇರು ಸಂಗ್ರಹಣೆ ಹೆಚ್ಚುತ್ತಿದ್ದು ಇದರಿಂದ ಸಂಘವು ಪ್ರಗತಿ ಸಾಧಿಸುತ್ತಿದೆ. ಮುಂದಿನ ವಾರ್ಷಿಕ ಮಹಾಸಭೆಯಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ₹60 ಅಂಕ ಪಡೆದು ಉತ್ತೀರ್ಣರಾದ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡಲಾಗುವುದು ಎಂದರು. ಸಂಘದ ನಿರ್ದೇಶಕರಾದ ದನ್ಶೆಟ್ಟಿ ಅವರು ಮಾತನಾಡಿ, ಸಂಘದ 106 ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. 10ನೇ PUC ಪರೀಕ್ಷೆಯಲ್ಲಿ ₹80%, ಪದವಿ ಪರೀಕ್ಷೆಯಲ್ಲಿ ₹70% ಅಂಕ ಪಡೆದ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡಲಾಗುತ್ತದೆ. ಮುಂಬರುವ ದಿನಗಳಲ್ಲಿ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ₹60% ಅಂಕ ಪಡೆದ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡಲು ನಿರ್ಣಯಿಸಲಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ 85 ಲಕ್ಷ ರೂಪಾಯಿ ನಿವ್ವಳ ಲಾಭ ಪಡೆದ ಸಂಘ ಇದಾಗಿದೆ. ಕಲ್ಯಾಣ ಕರ್ನಾಟಕದ ಬಳ್ಳಾರಿ ಸಂಘ ₹7 ಬಡ್ಡಿಯಿಂದ ಸಾಲ ನೀಡಿ ಪ್ರಥಮ ಸ್ಥಾನದಲ್ಲಿದ್ದರೆ ಬೀದರ್ ಸಂಘ ₹9 ಬಡ್ಡಿಯಿಂದ ಸಾಲ ನೀಡುವ 2ನೇ ಸಂಘವಾಗಿದೆ ಎಂದರು. ಸಂಘದ ಆಡಳಿತಾಧಿಕಾರಿ ಮಹಾದೇವಪ್ಪ ಉಪ್ಪಿನ ಅವರು ಅಧ್ಯಕ್ಷತೆ ವಹಿಸಿದ ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರ SSLC, PUC, BSc ತೋಟಗಾರಿಕೆ, BSc, BBM, BCA, BA, BE ಮತ್ತು MBBS ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದು ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಧನ ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದಲ್ಲಿ ಕಳೆದ 10 ವರ್ಷಗಳಿಂದ ಸಂಘದ ನಿರ್ದೇಶಕರಾಗಿ ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ಅಶೋಕ್ ರೆಡ್ಡಿ ಅವರಿಗೆ ಬಸವ ಕಲ್ಯಾಣ ಬಸ್ ಘಟಕದ ಸಿಬ್ಬಂದಿಗಳು ಹೂಮಾಲೆ ಹಾಕಿ ಬಸವಣ್ಣನ ಭಾವಚಿತ್ರ ನೀಡಿ ಗೌರವಿಸಿದರು. ಅಲ್ಲದೆ ಬೆಂಗಳೂರಿನ MS ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯದಿಂದ MTech ಬಂಗಾರದ ಪದಕ ಪಡೆದ ಬಸವ ಕಲ್ಯಾಣ ಘಟಕದ ಸಿಬ್ಬಂದಿ ಮದನ್ ಅವರ ಮಗ ಪ್ರಮೋದ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಿಭಾಗೀಯ ಪ್ರಭಾರಿ ತಾಂತ್ರಿಕ ಶಿಲ್ಪಿ ಸುರೇಶ್, ವಿಭಾಗೀಯ ಸಹಾಯಕ ಅಧಿಕಾರಿ KL ಚಂದ್ರಶೇಖರ್, ಕಾರ್ಮಿಕ ಕಲ್ಯಾಣಾಧಿಕಾರಿ MG ದೊಡ್ಡಮನಿ, ಬಸವ ಕಲ್ಯಾಣ ಘಟಕ ವ್ಯವಸ್ಥಾಪಕ ಶ್ರೀಮಂತ್ ಘಂಟೆ, ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಆಪ್ತ ಸಹಾಯಕ ಪ್ರಭುಲಿಂಗಸ್ವಾಮಿ, ಕಲ್ಲಪ್ಪ ವಣಿಗೆ, ರಾಹುಲ್ ಘಂಟೆ, ಸೂರ್ಯಕಂ ಟೈಗರ್, ಕವಿರಾಜ್ ಮುಳೆ, ಶಿವಪುತ್ರ ಪಾಟೀಲ್, ಸಂಘದ ನಿರ್ದೇಶಕರಾದ ಅವಿನಾಶ್ ಮಹಾರಾಜ್, ಈಶ್ವರ್ ಪಾಟೀಲ್, ಸಿದ್ರಂ ದಿಲೀಪ್, ರಾಜೇಂದರ್ ಶ್ರೀಮತಿ, ವಿಮಲಬಾಯಿ ಶ್ರೀಮತಿ ಮಹಾದೇವಿ ಮುಂತಾದವರು ವೇದಿಕೆ ಮೇಲೆ ಇದ್ದರು. ಸಹಕಾರ ಶಿಕ್ಷಣ ನಿಧಿ ಅದು ಕೋಆಪರೇಟಿವ್ ಮೂವ್ಮೆಂಟ್ ಹೋಗ್ತದ, ನಮ್ದು ಲಾಭಾಂಶದಾಗ 2% ಹೋಗ್ತದೆ. ಎಜುಕೇಷನ್ ಫಂಡ್ ಅದು ಸುಮಾರು 1 ಲಕ್ಷ. ಅವರಿಗೆ
ಮುಂದಿನ ದಿನಗಳು ಇವಾಗ ದುಬಾಯಿ ಹದಿಮೂರು ಜನ ಇದ್ದೀವಿ, ಹೊರಗೆ ಏಳು ದಿನಕ್ಕೆ ಐದು ವಿಭಾಗೀಯ ಒಬಿಸಿ ಲೇಡೀಸ್ ಐದು ಈಗ ಫಸ್ಟ್ ಮುನ್ನೂರ ಮೂವತ್ತು ಅದಕ್ಕೆ ಎರಡು ಕಲಿಸಿ ಒಂದು ಸಪ್ರೇಟ್ ಆಗಿ ಮಾಡ್ಬೇಕಂತ ನನ್ನೂ ನೂರಕ್ಕೆ ನೂರು ಪರ್ಸೆಂಟ್ ಇಚ್ಛಾರ. ಅದಕ್ಕೆ ತಾವೆಲ್ಲರೂ ಇದಕ್ಕೇನು ಎಲೆಕ್ಷನ್ ಇದು ಬರ್ತಾರ ಅದಕ್ಕೆ ತಾವೆಲ್ಲ ಸಹಕರಿಸ್ಬೇಕಂತ ಹೇಳಿ ಒಂದು ಅವರಿಗೆ ಅವೇರ್ನೆಸ್ ಮಾಡುವಂತ ಮಾಡ್ಬೇಕಂತೇಳಿ ನಾವು ವಿನಂತಿಸ್ಕೊಳ್ಳೋಣ. ತುಂಬಾ ತುಂಬಾ ಅದಲ್ಲದೆ ಇನ್ನೊಂದು ವಿಷಯ, ಈಗೇನು ಮುಂದಿನ ವರ್ಷದಲ್ಲಿ ಚುನಾವಣೆಯನ್ನು ನಡೀತೇವ, ಆ ಒಂದು ಚುನಾವಣೆಯಲ್ಲಿ ಇವತ್ತು ತಾವೇನು ಮತದಾನ ಮಾಡಕ್ಕೆ ನಿಗದಿಪಡಿಸಿದ ಒಂದು ವರ್ಷ ನಿಮ್ಮ ಒಂದು ವರ್ಷನೇ ಇರ್ಬೇಕಂತೇಳಿ ಇಷ್ಟಪಡಿದೆ. ಅದನ್ನು ತಿದ್ದುಪಡಿ ಮಾಡಿ ಸದಸ್ಯರಾದ ತಕ್ಷಣ ಅವರಿಗೆ ಮತದಾನ ಮಾಡಕ್ಕೆ ಅವಕಾಶ ಮಾಡ್ಕೋಬೇಕಂತೇಳಿ ನಾನು ಇದು ಮಾಡ್ತೇನೆ. ಸದಸ್ಯತ್ವ ಇವತ್ತು ಆದ ತಕ್ಷಣ ಇವತ್ತೇ ವೋಟಿಂಗ್ ಪವರ್ ಕೊಡಬೇಕಂತ ಅದು ಒಂದು ಎಲೆಕ್ಷನ್ ರೂಲ್ಸಲ್ಲೇ ಇಲ್ಲ. ನಮ್ಮ ಸದಸ್ಯರ ಮಕ್ಕಳಿಗೆ ಅಂದಾಜು ಒಂದು 106 ಜನರಿಗೆ ಪ್ರೋತ್ಸಾಹಧನ ಅಂದರೆ 10ನೇಯಲ್ಲಿ 80% ತೊಗೊಂಡಿದ್ದಾರೆ, 10ನೇ ಮತ್ತು PUC 80%, ಆಮೇಲೆ ಡಿಗ್ರಿಯಲ್ಲಿ 70%, ಮತ್ತು ಇನ್ನು ಹೆಚ್ಚಿನ ದಿನಗಳಲ್ಲಿ PG ಅಂದ್ರೆ ಮುಂದೆ ಮಾಸ್ಟರ್ ಡಿಗ್ರಿ ಇದ್ದವರಿಗೆ 60% ಇದ್ದವರಿಗೆ ಪ್ರೋತ್ಸಾಹಧನ ನೀಡಬೇಕಂತೇಳಿ ನಿರ್ಣಯ ತೊಗೊಂಡಿದ್ದೆವು. ಮತ್ತೊಂದು ನಮಗೆ ಸಾಲ ಅಂದರೆ ನಮ್ಮ ಸದಸ್ಯರಿಗೆ ಸಾಲ ಮೊದಲು 1 ಲಕ್ಷ ಇತ್ತು, ಅದನ್ನು ಮುಂದುವರೆದು 1,50,000 ರೂಪಾಯಿ ಮಾಡಿವಿ. ಅಂದರೆ ಹೊಸ ಸದಸ್ಯರಿಗೆ ಮೊದಲು 50,000 ಇತ್ತು, ಅದನ್ನು ಹೆಚ್ಚಿಗೆ ಮಾಡಿ 75,000 ರೂಪಾಯಿ ಕೊಡಬೇಕಂತೇಳಿ ನಿರ್ಣಯ ಮಾಡಿದೆವು. ಅದೇ ರೀತಿಯಾಗಿ ನಮ್ಮ ಸದಸ್ಯರಿಗೆ ಸಾಲದ ಬಡ್ಡಿ 12%ನಿಂದ ನಾವು ಬಡ್ಡಿ ತೊಗೊತಾ ಇದ್ದೀವಿ, ಅದನ್ನು ಕಡಿಮೆ ಮಾಡಿ 9% ಬಡ್ಡಿಗೆ ಇಳಿಸಿಬಿಟ್ಟಿದ್ದೀವಿ. ಮತ್ತು ಇದು ನಮ್ಮದು ಶೇರ್ ಹಣ ಇನ್ನೂ ಅದ್ರ ಬಗ್ಗೆ ನಿರ್ಣಯ ತಗೊಂಡಿಲ್ಲ. ನಾವು ಮೊದಲು 500 ಇತ್ತು, ಅದನ್ನು 1,000 ಮಾಡಬೇಕಂತ ತಿಳ್ಕೊಂಡು ಇದರಲ್ಲಿ ಇಟ್ಟಿವಿ. ಆದರೆ ಯಾರು 750 ಅಂತಾರೆ, ಯಾರು 800 ಅಂತಾರೆ, 1,000 ಯಾಕಂದ್ರೆ ಬೇರೆ DCC ಬ್ಯಾಂಕಿನಿಂದ ಸಾಲ ತರಬೇಕಲ್ಲ, ಸಾಲ ತರಲಿಕ್ಕೆ ಹತ್ತಲ್ಲ, 1,000 ರೂಪಾಯಿ ಮಾಡಿದೀವಿ ಅಂದ್ರೆ ಅದ್ರ ಬಗ್ಗೆ ನಾವು ನಿರ್ಣಯ ಕೈಗೊಳ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಸಹಕಾರ ಸಂಘದ ಕೆಳಗೆ ಒಂದು ಯಾವುದನ್ನ ಫಂಕ್ಷನ್ ಹಾಲು, ಯಾಕೆ ಫಂಕ್ಷನ್ ಹಾಲಿಗೆ ನಾವು ಜಾಗದ ಸಂಬಂಧ ಕೇಳಿದ್ದೀವಿ, ಜಾಗ ಅದು ನಮಗೆ ಸಿಗಲಿಲ್ಲ. ಮುಂದಿನ ದಿನಗಳಲ್ಲಿ ಜಾಗದ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀವಿ. 89 ಲಕ್ಷ ರೂಪಾಯಿ ಇದು ನಿವ್ವಳ ಲಾಭವನ್ನು ಗಳಿಸಿದೆ. ಇದು ನಮ್ಮ ಬೀದರ್ ವಿಭಾಗದಲ್ಲೇ ಅಲ್ಲ, ಈಶಾನ್ಯ ಕರ್ನಾಟಕದಲ್ಲೇ, ಕಲ್ಯಾಣ ಕರ್ನಾಟಕದಲ್ಲೇ ಹೆಚ್ಚಿನ ಒಂದು ಲಾಭಾಂಶವನ್ನು ಮಾಡಿರ್ತಕ್ಕಂಥದ್ದು ಇದು. ನಮಗಿಂತಲೂ ಅಂದರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ನಮಗಿಂತಲೂ ಕಡಿಮೆ ಬಡ್ಡಿ ಕೊಡೋರು ಅಂದರೆ ಒಬ್ಬರು ಇದ್ದಾರೆ, ಅವ್ರು ಯಾರು, ಬಳ್ಳಾರಿಯವರು. ಅವ್ರಿಗೆ ಬಿಟ್ಟರೆ ಸೆಕೆಂಡ್ ಸ್ಥಾನದಾಗ ನಾವೇ ಇದ್ದೀವಿ. ಅವ್ರು 7% ಕೊಡ್ತಾರೆ, ನಾವು 9% ಕೊಡ್ತೀವಿ. ಗುಲ್ಬರ್ಗ 12 ಇದೆ, ಆಮೇಲೆ ರಾಯಚೂರು 14 ಇದೆ. ಈ ರೀತಿ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿಗೆ 2ನೇ ಸ್ಥಾನದಲ್ಲಿ ಇಷ್ಟೆಲ್ಲ ಆದರೂ ಕೂಡ ಅಂದರೆ 90 ಲಕ್ಷ ರೂಪಾಯಿ ಈ ವರ್ಷ ನಮ್ಮ ಒಂದು ಸಂಘವು ಬೆನಿಫಿಟ್ ಮಾಡಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಸೆಪ್ಟೆಂಬರ್ 22 ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ನೀಲಾಂಬಿಕಾ ಮಹಿಳಾ ಸಾಂಸ್ಕೃತಿಕ ಅಭಿವೃದ್ಧಿ ಸಂಘದ ವತಿಯಿಂದ ಪುಸ್ತಕ ಬಿಡುಗಡೆ, ಕವಿಗೋಷ್ಠಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಿದ್ದಮ್ಮ ಸಂಗ್ರಮ ಬಸವಣ್ಣವರ್ ಅವರ ಚೊಚ್ಚಲ ಕರತಿ ಆಶಾದೇವಿಗೆ ಕವನ ಸಂಕಲನ ಪುಸ್ತಕವನ್ನು ಬಸವಗಿರಿಯ ಪೂಜೆ ಅಕ್ಕ ಅನ್ನಪೂರ್ಣ ಅವರು ಲೋಕಾರ್ಪಣೆಗೈದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಸೆಪ್ಟೆಂಬರ್ 22 ರವಿವಾರ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ನೀಲಾಂಬಿಕಾ ಮಹಿಳಾ ಸಾಂಸ್ಕೃತಿಕ ಅಭಿವೃದ್ಧಿ ಸಂಘದ ವತಿಯಿಂದ ಪುಸ್ತಕ ಬಿಡುಗಡೆ, ಕವಿಗೋಷ್ಠಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಿದ್ದಮ್ಮ ಸಂಗ್ರಮ ಬಸವಣ್ಣವರ್ ಅವರ ಚೊಚ್ಚಲ ಕರತಿ ಆಶಾದೇವಿಗೆ ಕವನ ಸಂಕಲನ ಪುಸ್ತಕವನ್ನು ಬಸವಗಿರಿಯ ಬಸವ ಸೇವಾ ಪ್ರತಿಷ್ಠಾನದ ಪೂಜೆ ಅಕ್ಕ ಅನ್ನಪೂರ್ಣ ಅವರು ಲೋಕಾರ್ಪಣೆಗೈದು ಮಾತನಾಡುತ್ತಾ, ಬಸವಾದಿ ಶರಣರು ನಡೆದಾಡಿದ ಭೂಮಿಯ ಕಣಕಣದಲ್ಲಿ ಸಾಹಿತ್ಯ ಹುದುಗಿದೆ, ಅದನ್ನು ಕಲ್ಯಾಣ ನಾಡಿನ ಕವಿಯತ್ರಿಯರು ತಮ್ಮ ಕವನಗಳ ಮೂಲಕ ಹೊರಹಾಕುತ್ತಿದ್ದಾರೆ. ಕಲ್ಯಾಣ ನಾಡಿ ಕಣಕಣದಲ್ಲಿ ಅನೇಕ ಶರಣರು ನಡೆದಿದ್ದು ಇಲ್ಲಿಯ ಕವಿಯಾತ್ರಿಯರಿಗೆ ಪ್ರೇರಣಾದಾಯಕವಾಗಿದೆ ಎಂದರು. ಹಿರಿಯ ಸಾಹಿತಿ ಹಂಸಕವಿ ಅವರು ಆಶಯ ನುಡಿ ಹೇಳುತ್ತಾ, ಬೀದರ್ ಜಿಲ್ಲೆಯಲ್ಲಿ 300 ಅಧಿಕ ಸಾಹಿತಿಗಳಿದ್ದು ಇದರಲ್ಲೇ ಶ್ರೀಮತಿ ಸಿದ್ದಮ್ಮ ಸಂಗ್ರಮ ಬಸವಣ್ಣರ್ ಅವರು ಸೇರಿ 108 ಮಹಿಳಾ ಸಾಹಿತಿ ಹಾಗೂ ಕವಿಯಾತ್ರಿಯರು ಇದ್ದಾರೆ. ಧಾರವಾಡ, ಮೈಸೂರು ಮತ್ತು ಬೆಂಗಳೂರಿಗಿಂತ ಹೆಚ್ಚು ಕವಿಯಾತ್ರಿಯರು ಬೀದರ್ ಜಿಲ್ಲೆಯಲ್ಲಿದ್ದಾರೆ.
ಬೀದರ್ ಜಿಲ್ಲೆ ಮುದ್ರಣ ಕ್ಷೇತ್ರದಲ್ಲಿಯೂ ಧಾರವಾಡ ಮತ್ತು ಗದಗ ಜಿಲ್ಲೆಗಳಿಗೆ ಮೀರಿಸಿ ಬೀದರ್ ಜಿಲ್ಲೆಯ ಪೂಜಾ ಪ್ರಿಂಟರ್ಸ್ ಮುದ್ರಣ ಹಾಗೂ ಪ್ರಕಾಶನ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ ಎಂದರು. ಕವಿಯಾತ್ರಿ ಶ್ರೀಮತಿ ಸಿದ್ದಮ್ಮ ಸಂಗ್ರಮ ಬಸವಣ್ಣರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನನ್ನಲ್ಲಿರುವ ಕವನ ಬರೆಯುವ ಗುರುತಿಸಿ ಪ್ರೋತ್ಸಾಹಿಸಿದಂತೆ ಹೊಸ ಹೊಸ ಕವಿಗಳಿಗೂ ಪ್ರೋತ್ಸಾಹ ನೀಡಬೇಕು. ನನ್ನ ಮೊದಲ ಕವನ ಸಂಕಲನ ಹೊರಬರಲು ಸಹಕರಿಸಿದ ನನ್ನ ಪತಿರಾಯ ಸಂಗ್ರಮ್ಮ ಹಾಗೂ ಬಸವಣ್ಣರ ಕುಟುಂಬಕ್ಕೆ ಧನ್ಯವಾದಗಳು ಹೇಳಿದರು. ಈ ಕಾರ್ಯಕ್ರಮವನ್ನು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಹಿರಿಯ ಸಾಹಿತಿ ದೇಶಂ ಹುಡುಗಿ ಹಿರಿಯ ಸಾಹಿತಿ ಎಂಜಿ ದೇಶಪಾಂಡೆ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಲ್ಲಯ್ಯ ಸ್ವಾಮಿ ಹಿರೇಮಠ, ಕಾಶಯ್ಯ ಸ್ವಾಮಿ ಮಠಪತಿ, ಬಾಬುರಾವ್ ಬಿರದರ್ ಚಿಟ್ಟ, ದೇವೇಂದರ್ ವಲ್ಲಪೂರೆ, ಶ್ರೀಮತಿ ಸುವರ್ಣ ಬಿರದರ್ ಚಿಟ್ಟ ಅವರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ರಾಮ್ ಶಿಂದೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗವಿಸಿದ್ದಪ್ಪ ಹೊಸಮನಿ, ಬಸವರಾಜ್ ಧನ್ನೂರ್, ಶ್ರೀಮತಿ ಪಾರ್ವತಿ ವಿಜಯಕುಮಾರ್ ಸೋನರೆ, ತಾಲೂಕಾ ಪಂಚಾಯತ್ ಸದಸ್ಯರಾದ ದಶರಥ್ ಮೂರ್ಗಿ, ಚಿಟ್ಟವಾಡಿ ಶಾಮರಾವ್ ಬಸವಣ್ಣೂರ, ಬಿಎಸ್ ಕುದುರೆ, ಎಂಜಿ ಗಂಗನಪಳ್ಳಿ, ಶಿವಕುಮಾರ್ ಕಟ್ಟೆ, ಸಂಗ್ರಮ ಬಸವಣ್ಣೂರ್, ಶಂಕರ್ ಪಾಟೀಲ್ ಮುಂತಾದವರು ವೇದಿಕೆ ಮೇಲೆ ಇದ್ದರು. ಪ್ರಾರಂಭದಲ್ಲಿ ಕುಮಾರಿ ಸೃಷ್ಟಿ ಅಡಿಗರು ವಚನ ನೃತ್ಯ ನಡೆಸಿಕೊಟ್ಟರು. ನುಪ್ಪರ್ ನೃತ್ಯ ಅಕಾಡೆಮಿಯ ಶ್ರೀಮತಿ ಉಷಾ ಪ್ರಭಾಕರ್ ಹಾಗೂ ಸಂಗಡಿಗರು ಭರತನಾಟ್ಯ ನಡೆಸಿಕೊಟ್ಟರು. ದಂಪತಿಗಳಿಗೆ ನನಗೆ ಹೆಂಗ ಅವಕಾಶಗಳು ಸಿಕ್ಕವಲ್ಲ ಅದೇ ತರ ಇನ್ನೂ ಹಲವರಿಗೆ ಅವಕಾಶಗಳನ್ನ ಹೊಸ ಕವಿಗಳಿಗೆ ಹೊಸ ಕವಿಯತ್ರಿಗೆ ಹೆಚ್ಚಿನ ಅವಕಾಶಗಳನ್ನ ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಕೂಡ ಹೊಸಬಳೆ, ಈ ಒಂದು ಇದಕ್ಕೆ ಹೊಸಬಳೆ, ಆದರೂ ಕೂಡ ನನಗೆ ಅವಕಾಶಗಳನ್ನ ಕೊಟ್ಟು ನನಗೆ ನನ್ನ ಪ್ರೋತ್ಸಾಹವನ್ನ ಯಾವ ಥರ ಕೊಟ್ಟು ನನಗೆ ಒಂದು ಬೆನ್ನು ತಟ್ಟಿದಾರಲ್ಲ, ದೇಶಾಂಶ ಅಪ್ಪಾಜಿ ಆಗಿರ್ಬೋದು, ದೇಶಪಾಂಡೆ ಅಪ್ಪಾಜಿ ಆಗಿರ್ಬೋದು, ಹಂಸಕವಿ ಅಪ್ಪಾಜಿ ಆಗಿರ್ಬೋದು, ಅವರೆಲ್ಲರೂ ನೀನು ಬರಿತೀಯಮ್ಮ, ನೀನು ಚಂದ ಬರಿತೀನಿ, ನೀನು ಸಿದ್ದಮ್ಮ, ನೀನು ಎಷ್ಟು ಚಂದ ಬರಿತೀನಿ ನಿಮ್ಗೆ ಗೊತ್ತಾ, ನಿನ್ಗೆ ಗೊತ್ತೇ ಇಲ್ಲ ನೀನು ಎಷ್ಟು ಚಂದ ಬರಿತೀಯ ಅಂಥೇಳಿ ನನಗೆ ಸುಮ್ಮನೆ ಹೊಗಳಿದ್ರೋ ಏನು ಇದನ್ನೇ ಹೊಗಳಿದ್ರೋ ನನಗಂತೂ ಗೊತ್ತಿಲ್ಲ. ಬಟ್ ಅಂದರೆ ಹೊಗಳಿ ನನ್ನ ಆಟಕ್ಕೆ ಕೂರಿಸ್ಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಅವರೆಲ್ಲರಲ್ಲಿ ನಾನು ವಿನಯಪೂರ್ವಕವಾಗಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಬಂಧು ಬಳಗ ಆಗಿರ್ಬೋದು, ನನ್ನ ಅತ್ತಿಗೆ ಅಂದರಾಗಿರ್ಬೋದು, ನನ್ನ ಅದರಿಂದರಾಗಿರ್ಬೋದು, ಅಷ್ಟೇ ಅಲ್ಲ, ನಾನು
ದೇವರು ಒಂದು ಕೊಟ್ಟು ಒಂದು ತಗೊಳ್ತಾನಂತ. ಅಂದ್ರೆ ನನ್ನ ಹೆತ್ತವರನ್ನ ಕಳ್ಕೊಂಡಿರ್ಬೋದು, ಆದ್ರೆ ನನ್ನ ಪಡೆದ ತಂದೆ ತಾಯಿಗಳನ್ನ ಕೊಟ್ಟಿದ್ದಾನೆ ದೇವರು. ನನ್ನ ಹೆತ್ತವರನ್ನೇ ನಾನು ಕಳ್ಕೊಂಡಿರ್ಬೋದು, ಆದ್ರೆ ನನ್ನ ಅತ್ತೆ ಆಗಿರ್ತಕ್ಕಂಥ ನಾಗಮ್ಮ ಚಂದ್ರಪ್ಪ ಬಸವಣ್ಣವರು ಹಾಗೂ ನನ್ನ ಮಾವನಾಗಿರ್ತಕ್ಕಂಥ ಚಂದ್ರಪ್ಪ ಬಸವಣ್ಣವರು ಅವರು ನನ್ನ ತಂದೆ ತಾಯಿ ಥರ ನನ್ನನ್ನು ಪ್ರೀತಿಯಿಂದ ಮಮತೆಯಿಂದ ನೋಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನನಗೆ ಯಾವುದೇ ಥರದ ಒಂದು ಕೊರತೆನೇ ಕಾಣಲ್ಲ. ನಾನು ಮನೆಯಲ್ಲಿ ಆಗಿರ್ಬೋದು, ನನ್ನ ಮೈದುನದಾಗಿರ್ಬೋದು, ನನ್ನ ಚಿಕ್ಕ ಮಾವಂದಿರಾಗಿರ್ಬೋದು, ನನ್ನನ್ನು ಈ ಬಸವಣ್ಣವ್ರ ಬಳಗದಲ್ಲೇ ನಾನು ಮದುವೆಯಾಗಿ 14ನೇ ವರ್ಷದ ಕಾಲಿಟ್ಟ ಇದ್ದಾಗಿವೆ. ಆದರೂ ಕೂಡ ನಾನು ಇನ್ನೂ ಹೊಸಬಳೇನೋ, ನನಗೇನೋ ಗೊತ್ತಿಲ್ಲವೇನೋ. ನೀವು ನಮ್ಮ ಮೈದುನಂದರಾಗಿರ್ಬೋದು, ಭಾವಂದಿರಾಗ್ಬೋದು, ನೀವೇನು ಮಾಡಬೇಡ್ರಿ ವೇಣಿ, ನೀವು ಸುಮ್ಮನೆ ಕೂತ್ಕೊಳ್ಬೇಡ್ರಿ, ನೀವು ನಾವೆಲ್ಲ ನೋಡ್ಕೊಳ್ತೀವಿ, ನೀವು ಟೆನ್ಷನೇ ತಗೋಬೇಡ್ರಿ ಅಂತ. ಆಶಾದೇವಿಗೆ ಈ ಗ್ರಂಥ ಬಿಡುಗಡೆ ಮಾಡಿರ್ತಕ್ಕಂಥ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯರು ಸಣ್ಣವರಲ್ಲೇ ನಾವು ಸಣ್ಣವರು ಅಂತ ಹೇಳ್ಕೊಳ್ತಕ್ಕಂಥ ನಮ್ಮ ಸಿದ್ದಮ್ಮ ಸಂಗ್ರಾಮ್ ಬಸವಣ್ಣವ್ರು, ನನಗೆ ಭಾಳ ಸಂತೋಷ ಅನಿಸ್ತದೆ. ನಮ್ಮ ಶ್ಯಾಮರಾವ್ ಬಸವಣ್ಣವ್ರು ಹೇಳಿದ್ರು, ಅಕ್ಕವರೇ ನಮ್ಮ ಮನೆ ಅಡ್ರೆಸ್ಸೇ ಬಸವಣ್ಣವ್ರು ನೋಡ್ರಿ ಅಂತ. ಹೌದ್ರಿ, ನಿಜವಾಗಿ ಬಸವಣ್ಣವ್ರು ನೇರ ಕಂದಾನ ಅಂದ್ರೆ ನೀವೇ ನೋಡ್ರಿ ಅಂದ ನಾನು. ಬಸವಣ್ಣವ್ರ ಪೈಕಿ ಅಂತ ನಾವೆಲ್ಲ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೆ ನಿಮ್ಮ ಅಡ್ರೆಸ್ಸೇ ಬಸವಣ್ಣವ್ರು ಅನ್ನುವ ಅಡ್ರೆಸ್ ಇರದ. ಮತ್ತು ಜೊತೆಗೆ ನೀಲಾಂ ಸಿದ್ದಮ್ಮ ಅವ್ರು ಕಟ್ಟಿರ್ತಕ್ಕಂಥ ಸಂಘನೂ ಕೂಡ ಇವತ್ತ ನೀಲಾಂಬಿಕೆ ಅನ್ನುವ ಹೆಸರಿನಿಂದ ಮನೆ ಮನೆಯಲ್ಲೂ ಕೂಡ ಬಸವಣ್ಣ, ನೀಲಾಂಬಿಕೆ, ಚನ್ನಬಸವಣ್ಣ ಇಂಥ ಹೆಸರುಗಳು ನಮ್ಮ ಮನೆತನದಲ್ಲಿ ಅದಾವೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ನಮ್ಮ ಬಸವಣ್ಣವರು. ಅಂತ ಒಂದು ಮನೆತನದ ಸೊಸೆಯಾಗಿರ್ತಕ್ಕಂತಹ ಸಿದ್ದಮ್ಮ ಹಾಗೂ ಮಗನಾಗಿರ್ತಕ್ಕಂಥ ಸಂಗ್ರಾಮ್ ಅವರು ಅತ್ಯಂತ ವಿನೀತರಾಗಿ ಇಂಥ ಒಂದು ಇವತ್ತು ಆಶಾದೇವಿ ಅಂತ ಗ್ರಂಥ ಮನೆಯಿಂದ ಆ ಮನೆಯಿಂದ ಹೊರ ಬಂದಿರೋದು, ಅದು ವಚನ ಸಾಹಿತ್ಯದ ಹಿನ್ನೆಲೆಯುಳ್ಳ ಮನೆತನ ಅನ್ನೋದು ನನಗೂ ಕೂಡ ಭಾಳ ಹೆಮ್ಮೆ ಅನಿಸ್ತದೆ. ಅವರಿರುವರು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ವಿನೀತ ಭಾವನೆಯಿಂದ ಕಾಯಕ ಜೀವಿಗಳಾಗಿದ್ದುಕೊಂಡು ಸಮಾಜದ ಒಂದು ಪ್ರಮುಖ ವಾಹಿನಿಯೊಂದಿಗೆ ಹೊರಟಿರ್ತಕ್ಕಂಥದ್ದು. ಮುಂದೆ ನಮ್ಮ ಶರಣಮ್ಮ ಸಿದ್ದಮ್ಮ ಸಂಗ್ರಾಮ್ ಅವರಿಂದ ಇನ್ನೂ ಹೆಚ್ಚಿನ ಸತ್ವಯುಕ್ತವಾಗಿರ್ತಕ್ಕಂಥ ಸಾಹಿತ್ಯ ಹೊರಬರಲಿ ಅಂತ ಹೇಳ್ತಾ ಈ ಪುಸ್ತಕದ ತುಂಬ ಓದ್ತಾ ಹೋದರೆ ಈಗ ಅವ್ರು ಹೆಂಗೆ ಮಾತಾಡೋರಲ್ಲ, ಮಾತನಾಡುವಾಗ ಎಷ್ಟು ಸಹಜತೆ ಇತ್ತು ಅಷ್ಟೇ ಸಹಜವಾಗಿ ಬರೆದವರು. ತಂದೆಯ ಬಗ್ಗೆ, ಅತ್ತೆ ಬಗ್ಗೆ, ಮೈದುನರ ಬಗ್ಗೆ, ಅತ್ತೆ ಸೊಸೆ ಇಬ್ಬರ ಒಂದು ಒಲವು ಒಂದು ಕಡೆ, ಇನ್ನೊಂದ್ಸಲ ಕಾದಾಟ ಒಂದು ಕಡೆ, ಯಾರಾದರೂ ಕೆಲಸ ಮಾಡಿದ್ರು ಕೂಡ ಬೈದ್ರು ಅಂದ್ರೆ ಹೆಂಗೆ ತಾಳ್ಕೊಳ್ಬೇಕು ಅನ್ನುವ ತುಂಬರ ಒಂದು ಕಡೆ, ಇವೆಲ್ಲವೂ ಕೂಡ ಇದರಲ್ಲಿ ಮೈಗೂಡಿ ಅಕ್ಷರ ರೂಪದಲ್ಲಿ ಬಂದಿದ್ದಾವೆ. ಬಹಳ ನಿಲುಗದೆ ಇರ್ತಕ್ಕಂತಹ ಸಾಹಿತ್ಯ ಏನಲ್ಲ, ನಮ್ಮ ನಮ್ಮ ನಡುವೆ ಇರ್ತಕ್ಕಂತಹ ಜೀವನದ ಒಂದು ಸಂಘರ್ಷದಲ್ಲಿ, ಜೀವನದ ಒಂದು ಸಂಘರ್ಷದಲ್ಲಿ ಮೂಡಿ ಬರ್ತಿರ್ತಕ್ಕಂಥ ಬಂದಿರತಕ್ಕಂಥ ಭಾವನೆಗಳನ್ನು ಇವತ್ತು ನಮ್ಮ ಸಿದ್ದಮ್ಮ ತಮ್ಮ ಎದುರಿಗೆ ತೆರೆದಿಟ್ಟಿದ್ದಾರೆ. ಸಾಮಾಜಿಕ ಸುರಕ್ಷಾ ಕಲ್ಯಾಣ ಮಸೂದೆ 2018 ಕೈಬಿಡಲು ಒತ್ತಾಯಿಸಿ ಸೆಪ್ಟೆಂಬರ್ 24ರಂದು ಬೀದರ್ ನಗರದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘಗಳ ಸಮನ್ವಯ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬೀದರ್ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ದೇಶದ ಪ್ರಧಾನಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘಗಳ ಸಮನ್ವಯ ಬೀದರ್ ಜಿಲ್ಲಾ ಸಮಿತಿಯ ಸಂಚಾಲಕ ಬಾಬುರಾವ್ ಹೊನ್ನ ಅವರ ನೇತೃತ್ವದಲ್ಲಿ ನೂರಾರು ಕಟ್ಟಡ ಕಾರ್ಮಿಕರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘಗಳ ಸಮನ್ವಯ ಬೀದರ್ ಜಿಲ್ಲಾ ಸಮಿತಿಯ ಸಂಚಾಲಕ ಬಾಬುರಾವ್ ಹೊನ್ನ ಅವರು ಮಾತನಾಡುತ್ತಾ ಕೇಂದ್ರ ಸರ್ಕಾರ ಕಟ್ಟಡ ಕಾರ್ಮಿಕರ ಕಾಯ್ದೆಯನ್ನು ತಿದ್ದುಪಡಿ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದೆ. ಕೇಂದ್ರ ಸರ್ಕಾರ ಚಳಿಗಾಲದ ಅಧಿವೇಶನದಲ್ಲಿ ಸಾಮಾಜಿಕ ಸುರಕ್ಷಾ ಕಾಯ್ದೆಯನ್ನು ಮಂಡನೆ ಮಾಡಬಾರದು, ಇದರಿಂದ ಕಟ್ಟಡ ಕಾರ್ಮಿಕರಿಗೆ ಬಹಳ ಅನ್ಯಾಯವಾಗಲಿದೆ ಎಂದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕಾರ್ಮಿಕ ಕಲ್ಯಾಣ ಇಲಾಖೆಯ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರನ್ನು ವರ್ಗಾವಣೆ ಮಾಡಿ ಯಾವುದೇ ಸ್ಥಾನ ನೀಡದೆ ಮನೆಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ 20 ಲಕ್ಷ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸದಸ್ಯತ್ವವನ್ನು ರದ್ದು ಮಾಡುವ ಹುನ್ನಾರ ನಡೆಸಿದ್ದಾರೆ. ಅಲ್ಲದೆ ಕಟ್ಟಡ ಕಾರ್ಮಿಕರ 32 ವೆಲ್ಫೇರ್ ಸಂಘಗಳನ್ನು ಒಟ್ಟುಗೂಡಿಸಿ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರ ಸೌಲಭ್ಯಗಳಿಂದ ವಂಚನೆ ಮಾಡುತ್ತಿದ್ದಾರೆ ಎಂದರು. ಈ ಪ್ರತಿಭಟನೆಯಲ್ಲಿ ಆರ್ಪಿ ರಾಜ, ಜಗನ್ನಾಥ್ ಮಹಾರಾಜ್, ಭಂಡಾರಿ ಪೂಜಾರಿ ಸೇರಿದಂತೆ ನೂರಾರು ಕಟ್ಟಡ ಕಾರ್ಮಿಕರು ಇದ್ದರು. ರೈತ ಕಾರ್ಮಿಕರೇ ಒಂದಾಗಿ, ಕಟ್ಟಡ ಕಾರ್ಮಿಕರು ಒಂದಾಗಿ, ಕಟ್ಟಡ ಕಾರ್ಮಿಕರು ಒಂದಾಗಿ, ರೈತ ಕಾರ್ಮಿಕರು ಒಂದಾಗಿ. Thank you.
ಈ ಕಟ್ಟಡ ಕಾರ್ಮಿಕರ ಕಾನೂನನ್ನು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿರುವ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿ ಎಲ್ಲ ಕಾರ್ಡ್ ರದ್ದುಪಡಿಸಬೇಕಂತ ನಿರ್ಧಾರ ಮಾಡಿದ್ದಾರೆ. ಇಲ್ಲಿವರೆಗೆ ನಾವು ಸ್ವತಂತ್ರ ಹೋರಾಟಕ್ಕಿಂತ ಮೊದಲು ಪಡೆದಂಥ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಗಲಿ, ಮಿನಿಮಮ್ ವೇಜಸ್ ಆಗಲಿ, ಪೇಮೆಂಟ್ ಆಫ್ ವೇಜಸ್ ಆಗಲಿ, ಬೋನಸ್ ಆ್ಯಕ್ಟ್ ಆಗಲಿ ಎಲ್ಲ ಚೇಂಜ್ ಮಾಡಿದ್ದಾರೆ. ಇವಾಗ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಡ ಎಂತರ್ಲತ್ತೀವಿ ಅಂದರೆ ಚಳಿಗಾಲ ಅಧಿವೇಶನದಲ್ಲಿ ಸಾಮಾಜಿಕ ಸುರಕ್ಷಾ ಮಸೂದೆ ಏನದ ಅದು ಮಸೂದೆ ಮಂಜೂರು ಮಾಡಬಾರ್ದು. ಇನ್ನೊಂದು ನಮ್ಮ ರಾಜ್ಯದಲ್ಲಿ ಒಂದು ಅವಘಡ ಆಗ್ಯದ. ಯಡಿಯೂರಪ್ಪನವರು ಕಾರ್ಮಿಕರದ್ದಿದ್ದಂಥ ಹಣ ಏನು 8,000 ಕೋಟಿ ಹಣ ಕಲೆಕ್ಟ್ ಆಗ್ಯದ, ಆ 8,000 ಹಣ ಕೊಡೋದಲ್ಲಿ 3,000 ಹಣ ಕೊಡ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ಅಲ್ಲಿದ್ದಂಥ IAS ಆಫೀಸರ್, ಬಾ ಪ್ರಾಂಪ್ಟ್ ಆಫೀಸರ್ ರೋಹಿಣಿ ಸಿಂಧೂರಿ ಅವರು, ಆ ರೋಹಿಣಿ ಸಿಂಧೂರಿಗೆ ಅಲ್ಲಿ ವರ್ಗಾವಣೆ ಮಾಡಿದ್ರು, ಅವ್ರಿಗೆ ಪೋಸ್ಟ್ ಕೊಟ್ಟಿಲ್ಲ, ಅವ್ರಿಗೆ ಮನೆಯಲ್ಲಿ ಕೂರಿಸಿಬಿಟ್ಟಿದ್ದಾರೆ. ಇದು ಕೂಡ ನಾವು ಖಂಡನೆ ಮಾಡ್ತೇವೆ. ಯಡಿಯೂರಪ್ಪರು ಸುಧಾರಿಸ್ಕೋಬೇಕು, ಯಾಕಂದರೆ ಯಡಿಯೂರಪ್ಪರು ಧರ್ಮ ಜಾತಿ ಹೆಸರು ಮೇಲೆಲ್ಲ ರಾಜಕೀಯ ಮಾಡಿ ನಡೆಯಲಿಲ್ಲ. ಮತ್ತು ಕೇಂದ್ರ ಸರ್ಕಾರದಲ್ಲಿ ಇದ್ದಂಥ ನರೇಂದ್ರ ಮೋದಿಯವರು ಅಮೆರಿಕದಲ್ಲಿ ಹೋಗಿ ಹೌಡಿ ಮೋದಿ ಅಂತ ಹೇಳ್ತಾ ಇದ್ದಾರೆ. ಹೌಡಿ ಮೋದಿ ಜೊತೆಗೆ ಫಾರಿನ್ ದೇಶದ ಹೋಗಿ ಅಲ್ಲಿ ಟ್ರಿಂಪ್ ಬಗ್ಗೆ ಗೆದಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಬ್ ಕಿ ಬಾರ್ ಟ್ರಿಂಪ್ ಸರ್ಕಾರ ಅಂತ ಹೇಳ್ತಾರೆ. ಇದು ನರೇಂದ್ರ ಮೋದಿಯವರು ಹೊರ ದೇಶದಲ್ಲಿ ಹೋಗಿ ಈ ರೀತಿ ಮಾಡೋದು ತಪ್ಪದ. ನಮ್ಮ ದೇಶದಲ್ಲಿದ್ದಂಥ ಸಮಸ್ಯೆಗಳು ಭಾಳ ಕೋಮವಾಗಿ ಪ್ರೋತ್ಸಾಹನ ಕೊಡ್ತಾರೆ. ಹೊರಗೆ ಹೋಗಿ ಏನು ನಮ್ಮ ದೇಶ ಭಾಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಜೊತೆಗಿದ್ದಂಥ ಅಮಿತ್ ಶಾ ಆಗಲಿ ಅಥವಾ ಅವ್ರ ಜೊತೆಗಿದ್ದಂಥ ಮಿನಿಸ್ಟರ್ಸ್ ಆಗಲಿ ಒಂದೇನು ಹೇಳ್ತಾರೆ, ನಾವು NRC ತರ್ತೇವೆ, ನಮ್ಮ ದೇಶದಲ್ಲಿ ಒಂದು ಹೊಸ ಕಾನೂನು ತರ್ತೇವೆ, ಇಲ್ಲಿದ್ದಂಥ ಮುಸ್ಲಿಮರಿಗೆ ದಲಿತರಿಗೆಲ್ಲ ಹೊರಗೆ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಬೀದರಿನ ಶಿವನಗರದ ಶ್ರೀ ರಾಮ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ಬೀದರ್ ಜಿಲ್ಲಾ ಶಾಮಿಯನ್ ವನ್ಸರ್ ಅಸೋಸಿಯೇಷನ್ ಹಾಗೂ ವಿಜಯಪುರದ ದಿ ನಾರ್ತ್ ಕರ್ನಾಟಕ ಟೆಂಟ್ ಮತ್ತು ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ 3ನೇ ವಾರ್ಷಿಕ ಸಮ್ಮೇಳನ ಆಯೋಜಿಸಲಾಗಿತ್ತು. ಶಾಮಿಯನ್ ಸಂಘದವರು ಜಾತಿ ಭೇದ ಎನ್ನದೇ ಎಲ್ಲರನ್ನು ಸಮಾನರಾಗಿ ಕಾಣುವ ಮೂಲಕ ತಮ್ಮ ಕಾಯಕ ಮಾಡುತ್ತಿದ್ದಾರೆ ಎಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಜ್ಯೋತಿಮೂರ್ತಿಯಾನಂದ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ರಾಜನ ಕಾಯಕ ಎಷ್ಟು ಮುಖ್ಯವೋ ಸೇವಕನ ಕೆಲಸವೂ ಅಷ್ಟೇ ಮುಖ್ಯವಾಗಿರುತ್ತದೆ. ನಮ್ಮ ಕಾಯಕದ ಬಗ್ಗೆ ನಮಗೆ ಅಭಿಮಾನವಿರಬೇಕು, ಅಲ್ಲದೆ ವೃತ್ತಿಯಲ್ಲಿ ಮಾನವೀಯತೆ ಅಳವಡಿಸಿಕೊಂಡರೆ ಅದರ ಮೆರುಗು ಹೆಚ್ಚುತ್ತದೆ ಎಂದು ತಿಳಿಸಿದರು. ಶಾಮಿಯನ್ ಸಂಘ ತಮ್ಮ ಸಮ್ಮೇಳನದ ಜೊತೆಗೆ ಪ್ಲಾಸ್ಟಿಕ್ ನಿಷೇಧ ಕುರಿತು ಜನಜಾಗೃತಿ ಮೂಡಿಸಿದ್ದು ಶ್ಲಾಘನೀಯೆ. ಸಂಘನವು ತಮ್ಮ ಸಂಘಟನೆಯ ಜೊತೆಗೆ ಬದ್ಧತೆಯನ್ನು ಅಳವಡಿಸಿಕೊಳ್ಳುತ್ತಿರುವುದು ನನಗೆ ಅತೀವ ಸಂತೋಷವನ್ನುಂಟು ಮಾಡಿದೆ ಎಂದು ಹೇಳಿದರು. ಪ್ರಥಮ ದರ್ಜೆ ಗುತ್ತಿಗೆದಾರ್ ಗುರುನಾಥ್ ಕೊಳ್ಳೂರ್ ಮಾತನಾಡಿ, ಶಾಮಿಯನ್ ಕಾರ್ಮಿಕರ ಕಾಯಕ ಬಹಳ ಶ್ರೇಷ್ಠವಾಗಿದೆ. ಹುಟ್ಟಿನಿಂದ ಸಾಯುವವರೆಗೆ ಪ್ರತಿಯೊಂದು ಶಾಮಿಯನ್ ಬೇಕೇ ಬೇಕು, ಹೀಗಾಗಿ ಶಾಮಿಯನ್ನಂದವರ ಕಾಯಕ ಬಹಳ ಶ್ರೇಷ್ಠವಾಗಿದೆ ಎಂದರು. ಶಾಮಿಯನ್ ವನ್ಸರ್ ಅಸೋಸಿಯೇಷನ್ ಬೀದರ್ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಶೆಟ್ಕರ್ ಅವರು ಮಾತನಾಡಿ, ಶಾಮಿಯನ್ ವನ್ಸರ್ ಅಸೋಸಿಯೇಷನ್ 3ನೇ ಸಮ್ಮೇಳನ ಇದಾಗಿದೆ. 2017ರಲ್ಲಿ ಶಾಮಿಯನ್ ವನ್ಸರ್ ಅಸೋಸಿಯೇಷನ್ ರಚನೆ ಮಾಡಲಾಗಿದೆ. 2018ರಲ್ಲಿ ಚಿಟ್ಟಗುಪ್ಪ ತಾಲೂಕದಲ್ಲಿ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ. 2019ರಲ್ಲಿ 3ನೇ ಸಮ್ಮೇಳನ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶಾಮಿಯನ್ ಓನ್ಸರ್ ಅಸೋಸಿಯೇಷನ್ ವತಿಯಿಂದ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಬೀದರ್ ನಗರದ ನಾಗರಿಕರಿಗೆ ಉಚಿತವಾಗಿ ಬಟ್ಟೆಯ ಕೈಚೀಲಗಳನ್ನು ವಿತರಣೆ ಮಾಡಲಾಗಿದೆ. ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಕುಗಳು ವಿತರಣೆ ಮಾಡಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಕ್ತದಾನ ಶಿಬಿರ ಆಯೋಜಿಸಿದ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ರಾಷ್ಟ್ರೀಯ ಅಧ್ಯಕ್ಷ ಜಸ್ಪ್ರೀತ್ ಸಿಂಗ್ ಮೌಂಟಿ ಅವರನ್ನು ಸನ್ಮಾನಿಸಲಾಯಿತು. ಸಂಘದ ಕಾರ್ಯದರ್ಶಿ ಅನಿಲ್ ಆಣದುರ್ಕರ್, ಜಗನ್ನಾಥ್ ಹೆಬ್ಬಳೆ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಅತಿಫುಲ್ ಖಾನ್ ಜಯರಾಜ್ ಖಂಡ್ರೆ, ಈಶ್ವರ್ ಸಿಂಗ್ ಠಾಕೂರ್, ವಿಶ್ವನಾಥ್ ಗಾದಾ, ಮೊಹಮ್ಮದ್ ನಿಜಾಮುದ್ದೀನ್, ನರಸಿಂಹಮೂರ್ತಿ, ಬಿಎಂ ಸೋಮಶೇಖರ್ ಸುಬ್ರಹ್ಮಣ್ಯ, ಅಬ್ದುಲ್ ಸಮಿ ದೇವೇಂದರ್ ದಿಗ್ವಾಲ್, ಶಿವನಂದ ಮನ್ಕರ್, ಪೂರ್ಣಚಂದ್ರರಾವ್ ಎನ್ ರಾಮರಾವ್, ರಾಜ್ಕುಮಾರ್ ಬಿರಾದಾರ್, ಸುಧೀರ್ ಬೆಳಕೇರಿ, ಸಂಗಣ್ಣ ಪಾಟೀಲ್, ಬಾಬುರಾವ್ ದೇವೇಂದರ್ ಅಣದುರ್ಕರ್, ಕಾಶಿನಾಥ್ ಮಲ್ಕನೂರ್, ಸಂಜುಕುಮಾರ್ ಶಿವಪೂಜಿ, ವಿಜಯ್ ಕುಮಾರ್ ಹುಣಸೆನಾಳೆ, ಕಲ್ಲಪ್ಪ ಗೋಣಿ, ಅಕ್ಮಲ್ ಫಯಾಜ್ ಚಿದ್ರಿ, ಮೊಹಮ್ಮದ್ ಗೌಸ್, ಇಸ್ಮಾಯಿಲ್ ಸಾಬ್, ಪ್ರೇಮ್ ಕುಮಾರ್ ಜಾಜಿ, ಶರಣಪ್ಪ ಹೂಗಾರ್ ಇದ್ದರು.
ಕಟ್ಟಡವನ್ನು ಸಿದ್ಧ ಮಾಡಿಸಿದ್ದಾರೆ. ಯಾವ ಕೆಲಸವೂ ದೊಡ್ಡದಲ್ಲ, ಯಾವ ಕೆಲಸವೂ ಚಿಕ್ಕದಲ್ಲ. ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಹೇಳ್ತಾರೆ, ಈಚ್ ಒನ್ ಈಸ್ ಗ್ರೇಟ್ ಈಸ್ ಓನ್ ಪ್ಲೇಸ್. ಪ್ರತಿಯೊಬ್ಬ ಕೂಡ ಅವನವನ ಸ್ಥಾನದಲ್ಲಿ ಶ್ರೇಷ್ಠ, ಅವನವನ ಸ್ಥಾನದಲ್ಲಿ ಶ್ರೇಷ್ಠ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ವೇಳೆ ಈ ನಗರದಲ್ಲಿ ನಗರಸಭೆಯಲ್ಲಿರ್ತಕ್ಕಂಥ ಕಾರ್ಮಿಕರು ಕಸ ಗುಡಿಸಲಿಲ್ಲ ಅಂತಂದ್ರೆ ನಾವು ನಗರದಲ್ಲಿ ಮೂಗು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಅವನ ರಾಜ ಇರಲಿ, ಅವನ ಸನ್ಯಾಸಿ ಇರಲಿ, ಅವನ ಎಂತೆ ದೊಡ್ಡ ಉದ್ಯಮಿ ಇರಲಿ, ವ್ಯಾಪಾರಸ್ಥನಿರಲಿ, ಎಷ್ಟು ರಾಜನ ಕೆಲಸ ಮುಖ್ಯವೋ ಅಷ್ಟೇ ಸೇವಕನ ಕೆಲಸವೂ ಕೂಡ ಮುಖ್ಯ. ಎಷ್ಟು ದೊಡ್ಡದು ಅಂತಂದ್ರೆ ನಾವು ಅಂದ್ಕೊಳ್ತೇವೆ, ಒಬ್ಬ ಹುಡುಗ ಅವ್ರ ತಂದೆಯನ್ನು ಕೇಳಿದ, ಹೊಸ ಮನೆಯನ್ನು ಕಟ್ತಾ ಇದ್ದ, ತುಂಬಾ ದಿನಗಳಾಯಿತು, ತಿಂಗಳುಗಳಾಯಿತು. ಅವನು ಹೇಳಿದ, ಎಷ್ಟು ವರ್ಷ ಮನೆ ಕಟ್ತೀರಿ ನೀವು, ದೊಡ್ಡ ದೊಡ್ಡ ಬಂಡೆಯನ್ನು ಇಟ್ಬಿಡಿ, ಮನೆ ಒಂದು ತಿಂಗಳಲ್ಲೇ ರೆಡಿ ಆಗಿಬಿಡುತ್ತೆ ಅಂತ ಅವನು ಹೇಳ್ತಾನೆ. ಆವಾಗ ಆ ತಂದೆ ಹೇಳ್ತಾನೆ, ನೋಡು ಈ ದೊಡ್ಡ ಬಿಲ್ಡಿಂಗ್ ನಿಂತಿರೋದು ದೊಡ್ಡ ಕಲ್ಲಿನಿಂದ ಅಲ್ಲ, ಈ ದೊಡ್ಡ ಬಿಲ್ಡಿಂಗ್ ನಿಂತಿರೋದು ದೊಡ್ಡ ಕಲ್ಲಿನಿಂದ ಅಲ್ಲ, ಆ ದೊಡ್ಡ ಕಲ್ಲುಗಳ ಮಧ್ಯೆ ಇರ್ತಕ್ಕಂಥ ಚಿಕ್ಕ ಕಲ್ಲು ಇದೆಯಲ್ಲ, ಆ ಚಿಕ್ಕ ಕಲ್ಲು ಈ ದೊಡ್ಡ ಬಿಲ್ಡಿಂಗ್ ಅನ್ನು ನಿಂದ್ರಿಸಿದೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಇರಬೇಕಂದ್ರೆ ಇದರ ಹಿಂದೆ ಒಂದು ಬುನಾದಿ ಇದೆ, ಅದರ ಮೇಲೆ ಇದು ನಿಂತ್ಕೊಂಡಿದೆ. ಹಾಗಾಗಿ ಯಾವ ಕೆಲಸ ಶ್ರೇಷ್ಠ, ಯಾವುದು ಕನಿಷ್ಠ ಅಂತಕ್ಕಂಥ ಮಾತೇ ಬೇಡ. ನಾವು ಸ್ವಾಭಿಮಾನದಿಂದ ಹೇಳಬೇಕು, ನಾನೊಬ್ಬ ಶಾಮಿಯಾನ ಅಂತ ಹೇಳ್ತೇನೆ ಅಂದ್ರೆ ಆ ಒಳಗಡೆ ಸ್ವಾಭಿಮಾನ ಬರಬೇಕು. ಏನಿಲ್ಲ ಅಂದ್ರೆ ಅಂತ ಒಂದು ಅದ್ಭುತ ಗಾಯಕರು, ಎಲ್ಲಾ ಗಾಯಕಕ್ಕಿಂತ ಬಹಳ ಶ್ರೇಷ್ಠವಾದಂತ ಗಾಯಕ ಅಂದ್ರೆ ಶಾಮಿಯಾನ. ಹೌದು, ಎಲ್ಲರೂ ಗಾಯಕ ಮಾಡ್ತೀವಿ, ಬಟ್ ಇದರಲ್ಲಿ ವಿಶೇಷ ಒಂದು ಅದ್ಭುತವಾದ ಒಂದು ಗಾಯಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಮನುಷ್ಯರ ಹನ್ನೆರಡು ಸಾಯಂಕಾಲ ಬೇಕು, ಎಲ್ಲ ರಂಗದಲ್ಲಿ ಬೇಕು. ಒಂದು ರಾಜಕೀಯ ರಂಗದಲ್ಲಿ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆದರೂ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಶಾಮಿಲ್ ಆಗಬೇಕು. ಎಮ್ ಎಲ್ ಎ ಆದರೂ ಅವ್ರಿಗೆ ತಂದು ಶಾಮಿಲ್ ಆಗಬೇಕು. ವೋಟಿಂಗ್ ದಿವಸ ವೋಟಿಂಗ್ ಆಗ್ಬೇಕಾದ್ರೂ ವೋಟಿಂಗ್ ಆಗ್ತವ್ರಿಗಿರಲ್ಲ ಅಂತ ಒಂದು ಶಾಮಿಲ್ ಆಗ್ತಾರೆ, ಅದಕ್ಕೂ ಶಾಮಿಲ್ ಆಗಬೇಕು. ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಹಿಡಿದು ಎಮ್ ಎಲ್ ಎ ಹಿಡಿದು ಚೀಫ್ ಮಿನಿಸ್ಟರ್ ಹಿಡಿದು ಪ್ರೈಮ್ ಮಿನಿಸ್ಟರ್ ತನಕ ಯಾವುದೇ ಕಾರ್ಯಕ್ರಮ ಆಗಲಿ ಶಾಮೀಲ ಇಲ್ಲಾಂದ್ರೆ ಕಾರ್ಯಕ್ರಮ ಆಗೋದಿಲ್ಲ. ಮತ್ತೆ ಶಾಮೀಲ ಎಷ್ಟು ಒಂದು ಒಳ್ಳೆ ಪವಿತ್ರ ಭಾವನೆ ಆಗ್ತಾರಂದ್ರೆ ಒಳ್ಳೆ ಶಾಮೀಲ ಯಾವ್ದಾದ್ರು ಒಳ್ಳೆ ಕಾರ್ಯಕ್ರಮ ಇದ್ರೆ ಹೊಸ ತಂದೆ ಮಾಡ್ತಾ ಕಳ್ಳ ತಂದು ಆಗ್ತಾರೆ. ಈ ವರ್ಷ ಮೂರನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವು ಈ ನಮ್ಮ ಕಾರ್ಯಕ್ರಮದ ಜೊತೆಯಲ್ಲಿ ಸಾಮಾಜಿಕವಾಗಿ ಕಾರ್ಯನೂ ಮಾಡ್ತೀವಿ. ಈಗ ನಿನ್ನೆ ಇದೇ ಕಾರ್ಯಕ್ರಮ ಪ್ರಯುಕ್ತ ಕ್ಯಾರಿ ಬ್ಯಾಗನ್ನು ಬಳಸಬೇಡಿ ಎಂದು ನಿಷೇಧ ಮಾಡಿ ಎಂದು ಜನಜಾಗೃತಿ ಕಾರ್ಯಕ್ರಮಕ್ಕಾಗಿ ಅದನ್ನು ನಿಷೇಧಿಸಿ ನಾವು ಸ್ವಂತ ಖರ್ಚಿನಲ್ಲಿ ನಮ್ಮ ಸಂಘಟನೆಯ ಸದಸ್ಯರು ಬಟ್ಟೆಯ ಕೈಚೀಲಗಳನ್ನು ತಯಾರು ಮಾಡಿ ಒಂದು 2,000 ಚೀಲವನ್ನು ವಿತರಿಸಿದ್ದೀವಿ. ಮತ್ತು ಇವತ್ತು ಈ ವೇದಿಕೆ ಮೇಲೆ ಬಡ ಮಕ್ಕಳಿಗಾಗಿ, ಬಡ ಶಾಲಾ ಮಕ್ಕಳಿಗಾಗಿ ಉಚಿತ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮದ ಬಿಡುಗಡೆ ಸಮಾರಂಭ ಮಾಡಿಕೊಂಡಿದ್ದೀವಿ. ಈ ಅದಾದ ನಂತರ ಸ್ವಲ್ಪ ದಿವಸದ ನಂತರ ಹಳ್ಳಿ ಹಳ್ಳಿಗೆ ಹೋಗಿ ಬಡ ಶಾಲಾ ಮಕ್ಕಳಿಗೆ ಆ ನೋಟ್ ಪುಸ್ತಕವನ್ನು ವಿತರಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. September 24 ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಬೀದರ್ ಜಿಲ್ಲಾ ಘಟಕದಿಂದ ಬೀದರ್ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್ ಅವರ ಅಮಾನತು ಆದೇಶ ರದ್ದು ಮಾಡಬೇಕು ಎಂದು ಒತ್ತಾಯಿಸಿ ಹಗಲು ರಾತ್ರಿ ಧರಣಿ ಹಮ್ಮಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ದಂಡೆ ಅವರು ಮಾತನಾಡಿ, ಬೀದರ್ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಿಗೆ NSPC ವತಿಯಿಂದ ಕಳಪೆ ಮಟ್ಟದ
ಆಹಾರ ಸರಬರಾಜು ಮಾಡಲಾಗುತ್ತಿದ್ದು ಭ್ರಷ್ಟಾಚಾರ ತಡೆಯಲು ಮುಂದಾದ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಮೇಲೆ ಲೈಂಗಿಕ ಕಿರುಕುಳದ ಸುಳ್ಳು ಆರೋಪ ಹೊರಿಸಿದರು. ಇದನ್ನು ತನಿಖೆ ಮಾಡಲು ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹಾಂತೇಶ್ ಬೀಳಗಿ ಅವರು ಮೂರು ತಂಡಗಳು ರಚನೆ ಮಾಡಿದ್ದರು. ಕೆಲ ಕಿಡಿಗೇಡಿ ಹೆಸರು ಈ ತಂಡದ ಎದುರು ಸುಳ್ಳು ಹೇಳಿಕೆ ನೀಡಿದ ಕಾರಣ ಉಪನಿರ್ದೇಶಕರನ್ನು ಅಮಾನತು ಮಾಡಲಾಗಿದೆ. ಉಪನಿರ್ದೇಶಕರ ಅಮಾನತು ಆದೇಶ ಹಿಂಪಡೆದು ಬೀದರ್ ಜಿಲ್ಲೆಯಲ್ಲಿಯೇ ಅವರಿಗೆ ಸೇವೆಗೆ ಅವಕಾಶ ನೀಡಬೇಕು. ಇಲ್ಲದಿದ್ದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳು ಬಂದ್ ಮಾಡಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಎಚ್ಚರಿಕೆ ನೀಡಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅವರ ಅಮಾನತು ಆದೇಶ ರದ್ದು ಮಾಡಬೇಕು ಎಂದು ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಹಗಲು ರಾತ್ರಿ ಧರಣಿಯಲ್ಲಿ ಶಕುಂತಲಾ ಅಮಲಾಪುರ್, ಕಾವೇರಿ ಸ್ವಾಮಿ, ಜಯಮಣಿ, ಸರೋಜನಿ, ಘೋಡಂಪಳ್ಳಿ, ಮೀನಾಕುಮಾರಿ, ಮಿಂಚಮ್ಮ, ರಾಜಮ್ಮ, ಮನೋರಂಜನಿ, ಶಾಂತಾ, ರೇಣುಕಾ, ಬಸಮ್ಮ, ಮಿಠರೆ, ನಾಗಮ್ಮ ಸೇರಿದಂತೆ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರು ಇದ್ದರು. ತನ್ನ ಆದಂತ ಎಂಎಸ್ಪಿಸಿಯಿಂದನೇ ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಮಾಡುತ್ತಿರುವುದರಿಂದ ಅದನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ 8 ಲಕ್ಷದಿಂದ 9 ಲಕ್ಷದವರೆಗೂ ಬೋಕಸ್ ಬಿಲ್ಲನ್ನು ಮಾಡಿ ದುಡ್ಡನ್ನು ತೆಗೆದುಕೊಂಡಿರುವುದರಿಂದ ಪರಿಶೀಲನೆಯನ್ನು ಮಾಡಿ ನಮ್ಮ ಉಪನಿರ್ದೇಶಕರು ಅದನ್ನು ತಿರುಗಿ ಸರ್ಕಾರಕ್ಕೆ ಕಟ್ಟಬೇಕೆಂದು ಎಲ್ಲ ಎಂಎಸ್ಪಿಸಿಗಳಿಗೆ ಹಾಗೂ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ನೋಟಿಸ್ ಮುಖಾಂತರ ಪತ್ರ ಬರೆದಿದ್ದ ಕಾರಣಕ್ಕಾಗಿ ಇದು ವಾಪಸ್ ನಾವು ಇನ್ನು ಕೊಡಬೇಕೆಂಬುವ ಒಂದು ಭಯದಿಂದ ನಮ್ಮ ಉಪನಿರ್ದೇಶಕರಿಗೆ ಲೈಂಗಿಕ ಕಿರುಕುಳ ಕೊಡುತ್ತಲಿದ್ದಾರೆ ಹಾಗೆ ಮಾನಸಿಕ ಕಿರುಕುಳ ಕೊಡುತ್ತಲಿದ್ದಾರೆ ಎಂದು ಸುಳ್ಳು ಅಪವಾದವನ್ನು ಓದಿಸಿ ಅವರಿಗೆ ಎಲ್ಲ ಅಪರಾಧಗಳನ್ನು ಮಾಡಿ ಹಾಗೂ ಉಪ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಒಂದು ತನಿಖಾ ತಂಡವನ್ನು ನಿರ್ಮಿಸಿ ಆ ಮೂರು ತನಿಖಾ ತಂಡದ ಮಹಿಳೆಯರು ದುಡ್ಡಿನ ಹಣದ ಆಸೆಯಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ತನಗೆ ಬೇಕಾದಂಥವರು ಕಡೆ ಹೋಗಿ ಸಿ ಎಸ್ ಅವರ ಆದೇಶ ಇದೆ ಇದರಲ್ಲಿ ನಾವು ಏನು ಕೇಳ್ತೀವೋ ಅದಕ್ಕೆ ನೀವು ಎಸ್ ಅನ್ಬೇಕು ಇಲ್ಲದಿದ್ದರೆ ನಿಮಗೆ ಅಮಾನತು ಮಾಡುತ್ತೇವೆ ಎಂದು ಹೆದರಿಸಿ ಸುಳ್ಳು ಅಪವಾದಗಳನ್ನು ಒದಿಸಿ ಸುಳ್ಳು ವರದಿಗಳನ್ನು ಸೇರಿಸಿಕೊಂಡು ಎಲ್ಲ ಸರ್ಕಾರಕ್ಕೆ ಸುಳ್ಳು ವರದಿಯನ್ನು ಸಲ್ಲಿಸಿ ನಮ್ಮ ಒಳ್ಳೆಯ ಒಂದು ಉಪನಿರ್ದೇಶಕರಿಗೆ ಅಮಾನತುಗೊಳಿಸಲು ಒತ್ತಾಯ ಮಾಡಿರುವುದು ಖಂಡಿಸಿ ನಾವು ಹೋರಾಟ ಮಾಡುತ್ತಲಿದ್ದೇವೆ. ಬೀದರ್ ತಾಲೂಕಿನ ಜನ್ವಡ ಬಳಿಯ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ 2018-19 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು 25 ಸೆಪ್ಟೆಂಬರ್ ಬೆಳಿಗ್ಗೆ 11:30 ಕಾರ್ಖಾನೆಯ ಆವರಣದಲ್ಲಿ ಕಾರ್ಖಾನೆಯ ಅಧ್ಯಕ್ಷತೆ ಉಮಾಕಾಂತ್ ನಾಗರಂಪಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಕಾರ್ಖಾನೆಯ ಸರ್ವ ಸದಸ್ಯರು ತಪ್ಪದೇ ಭಾಗವಹಿಸಬೇಕು ಎಂದು ಕೋರಲಾಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.